ಕಳೆದ 10 ವರ್ಷದಲ್ಲಿ ದೇಶದ ಜನರಿಗೆ ಭರವಸೆ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಯಾವುದೇ ಅಭಿವೃದ್ಧಿ ಕಾರ್ಯ ಕೈಗೊಂಡಿಲ್ಲ. ದೇಶವನ್ನು ಸಾಲದ ಸುಲಿಗೆ ಸಿಲುಕಿಸಿದ್ದಾರೆ. ಹೀಗಾಗಿ ಸಂವಿಧಾನ ಬದಲಾವಣೆ ಮಾಡುವ ಅಜೆಂಡಾ ಇಟ್ಟುಕೊಂಡಿರುವ ಬಿಜೆಪಿಗೆ ಈ ಚುನಾವಣೆಯಲ್ಲಿ ಭಾರೀ ಸೋಲು ಕಾಣುತ್ತದೆ ಎಂದು ಕೆಪಿಸಿಸಿ ಸ್ಟಾರ್ ಪ್ರಚಾರಕರು ಹಾಗೂ ಆದಿಜಾಂಬವ ಸಮಾಜದ ಹಿರಿಯ ಮುಖಂಡ ಅಂಬಣ್ಣ ಆಲೋಲಿಕರ ಹೇಳಿದರು. ಇಲ್ಲಿನ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪ್ರಸಕ್ತ ಚುನಾವಣೆ ಅಂಬೇಡ್ಕರ್ ಸಂವಿಧಾನ ಮತ್ತು ಆರ್ಎಸ್ಎಸ್ ಸಂವಿಧಾನ ನಡುವಿನ ಸಂಘರ್ಷದ ನಡುವೆ ಚುನಾವಣೆ ನಡೆಯಲಿದೆ. ಮೊದಲಿನಿಂದಲೂ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ನಂಬಿಕೆ ಇಟ್ಟುಕೊಂಡು ಬರೆದ ಬಿಜೆಪಿ ಪದೇ ಪದೇ ಸಂವಿಧಾನ ಬದಲಾವಣೆ ಮಾಡುವ ನೀತಿಯನ್ನು ಹೊಂದಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡುವ ಹೇಳಿಕೆ ನೀಡಿರುವ ನಾಯಕರ ಮೇಲೆ ಏನೂ ಕ್ರಮ ಜರುಗಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವಿಶ್ವಗುರು ಎಂದು ಬಸವಣ್ಣನವರಿಗೆ ಕರೆಯುತ್ತಾರೆ. ಆದರೆ ನರೇಂದ್ರ ಮೋದಿ ತನ್ನಷ್ಟಕ್ಕೆ ತಾವೇ ವಿಶ್ವಗುರು ಎಂದು ಕರೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ ಅವರು, ಒಳ ಮೀಸಲಾತಿಗೆ ಕಳೆದ 30 ವರ್ಷದಿಂದ ಹೋರಾಟ ಮಾಡುತ್ತಾ ಬರಲಾಗಿದೆ. ಆದರೆ ಒಳ ಮೀಸಲಾತಿ ಬಿಜೆಪಿ ನೀಡಿದೆ ಎನ್ನುವುದು ಶುದ್ಧ ಸುಳ್ಳು. ಬಿಜೆಪಿ ಶ್ರೀಮಂತರಿಗೆ ಮಾತ್ರ ಅನುಕೂಲವನ್ನು ಕಲ್ಪಿಸಿದೆ ಹೊರತು ಬಡವರಿಗೆ ಯಾವ ನ್ಯಾಯ ಒದಗಿಸಿದೆ ಎಂಬುದು ಸ್ಪಷ್ಟಪಡಿಸಬೇಕು ಎಂದರು. ಸಂವಿಧಾನ ಉಳಿಸುವ ಮತ್ತು ಅಂಬೇಡ್ಕರ್ ತತ್ವ ಸಿದ್ಧಾಂತದ ಮೇಲೆ ನಡೆಯುವ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆಲ್ಲುತ್ತದೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಭಾರೀ ಅಂತರದಲ್ಲಿ ಗೆಲುವು ಸಾಧಿಸುತ್ತಾರೆ ಎಂದರು. ಈಗಾಗಲೇ ಇಡೀ ದೇಶದಲ್ಲಿ 18ರ ಲೋಕಸಭಾ ಚುನಾವಣೆ ಘೋಷಣೆಯಾಗಿದೆ. ನಾವು ನೀವೆಲ್ಲರೂ ಸೇರಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ಮತ ಚಲಾಯಿಸತಕ್ಕಂಥ ಒಂದು ಸುಸಂದರ್ಭ ಇದು. ಪ್ರತಿ ಸಾರಿ ಚುನಾವಣೆಗಳು ಬರ್ತವೆ, ಆದರೆ ಕಳೆದ ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಭರವಸೆಗಳು ಏನಾಯಿತು, ಮುಂದಿನ ಭರವಸೆಗಳು ಏನಿರಬೇಕು, ಅಥವಾ ಕಳೆದ ಸಲ ನಾವು ತಪ್ಪೇನು ಮಾಡಿವಿ, ಈ ಸಾರಿ ನಾವೇನು ಸರಿಪಡಿಸ್ಕೋಬೇಕು, ಕಳೆದ ಸಲ ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ಮತ್ತೊಂದು ಸಾರಿ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಸಮರ್ಥ ನಾಯಕನನ್ನು ಆಯ್ಕೆ ಮಾಡತಕ್ಕಂಥ ಬಹುದೊಡ್ಡ ಚಾರಿತ್ರಿಕ ಜವಾಬ್ದಾರಿ ಇದು ಸಂವಿಧಾನಬದ್ಧವಾಗಿ ನಮ್ಗೆ ಬಂದಿರತಕ್ಕಂಥದ್ದು. ಆದರೆ ಈ ಸಾರಿ ಚುನಾವಣೆ ನನ್ನ ಅಂದಾಜಿನ ಪ್ರಕಾರ, ನನ್ನ ಅನುಭವದ ಪ್ರಕಾರ, ಆರ್ಎಸ್ಎಸ್ನ ಮನುಸಂವಿಧಾನ ಮತ್ತು ಅಂಬೇಡ್ಕರ್ ಸಂವಿಧಾನದ ನಡುವಿನ ಸಂಘರ್ಷ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆರ್ಎಸ್ಎಸ್ನ ಮನುಸಂವಿಧಾನ ಮತ್ತು ಅಂಬೇಡ್ಕರ್ ಅವರ ಭಾರತದ ಸಂವಿಧಾನದ ವಿರುದ್ಧದ ನಡುವಿನ ಬಹುದೊಡ್ಡ ಸಂಘರ್ಷ ಅಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಚುನಾವಣೆ ಮಾಡಕಲಕ ಆ ಅಭ್ಯರ್ಥಿಯ ಗುರುತು ಪ್ರಮುಖ ಆಗ್ತದೆ. ಅದು ಬಿಟ್ಟು ಈ ದೇಶದಲ್ಲಿ ಮೋದಿಯವರನ್ನೇ ಪ್ರಧಾನವಾಗಿಟ್ಟುಕೊಂಡು ಚುನಾವಣೆ ಮಾಡ್ತಾ ಇದ್ದಾರಲ್ಲ, ಅದು ಏಕ ವ್ಯಕ್ತಿತ್ವ, ಏಕತಾರಾಧನೆ ಮತ್ತು ಅದು ವ್ಯಕ್ತಿ ಪೂಜೆ, ವ್ಯಕ್ತಿ ನಿಷ್ಠೆ, ಅದು ಪಕ್ಷನಿಷ್ಠೆನೂ ಕೊಡಲ್ಲ. ಪರವಾಗಿಲ್ಲ, ಅವ್ರ ಪಕ್ಷ ಅವ್ರು ಬೇಕಾದ ಮಾಡಲಿ ಅಂತ ನಾವು ಭಾವಿಸ್ಬೋದು. ಯಾಕಂದರೆ ಒಬ್ಬ ಪ್ರಧಾನಿ ಇಡೀ ದೇಶದ 130-140 ಕೋಟಿ ಜನರನ್ನು ಪ್ರತಿನಿಧಿಸತಕ್ಕಂಥ ವ್ಯಕ್ತಿ ಅತ್ಯಂತ ಪ್ರಧಾನಿಯಾದ ನಂತರ ನಿಷ್ಪಕ್ಷಪಾತವಾಗಿರಬೇಕಾಗ್ತದೆ. ಇವತ್ತು ಇಡೀ ಭಾರತದಾದ್ಯಂತ, ಕೇವಲ ಕರ್ನಾಟಕ ಅಲ್ಲ, ಇಡೀ ಭಾರತದಾದ್ಯಂತ ಬಹುದೊಡ್ಡ ಮಟ್ಟದ ಚರ್ಚೆ ಏನಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ. ಯಾರಿವರು ಸಂವಿಧಾನ ಬದಲಾವಣೆ ಮಾಡೋಕ್ಕೆ? ಸಂವಿಧಾನ ಬದಲಾವಣೆ ಮಾಡೋದಂದರೆ ತಮ್ಮಷ್ಟು ತಾವೇ ಮಾತಾಡೋದ? ಅದಕ್ಕೊಂದು ನೀತಿ ನಿಯಮ ರೀತಿ ರಿವಾಜುಗಳಿಲ್ವಾ? ತಿದ್ದುಪಡಿ ಮಾಡೋಕ್ಕೂ ಒಂದು ನಿಯಮ ಇದೆ, ಇಡೀ ಸಮಗ್ರವಾಗಿರ್ತಕ್ಕಂಥ ಬದಲಾವಣೆ ಮಾಡೋಕ್ಕೂ ನಿಯಮ ಇದೆ. ಈ ನಿಯಮಗಳ ಆಚೆ ನೀವು ಮಾತಾಡ್ತೀರಂದರೆ ನೀವು ನಿರಂಕುಶತ್ವ ತರ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ನಮ್ಮದಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಪ್ರತಿಯಾಗಿ ಮೊನ್ನೆ ಪ್ರಧಾನಿಯವರು, ಇಲ್ಲ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಬಂದರೂ ಕೂಡ ಈ ಸಂವಿಧಾನ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಮತ್ತೆ ಸಮಜಾಯಿಷಿಯನ್ನು ನೀಡಿದ್ದಾರೆ. ಹಾಗಾದರೆ ಈ ಸಂವಿಧಾನದ ವಿರುದ್ಧ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ನಿಮ್ಮ ಕ್ರಮ ಏನು? ಇದೇ ನಮ್ಮ ಚಿಕ್ಕೋಡಿ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಗಳು ಅಣ್ಣಾ ಸಾಹೇಬ್ ಜೊಲ್ಲೆಯವರು ಯಾವ್ಯಾವ ಸಮುದಾಯಗಳು ಬೇಕಾ ಬೇಡ, ಓಟ್ ಹಾಕಬೇಕಾ ಇಲ್ಲ ಅನ್ನೋದನ್ನು ಮಾತಾಡ್ತಾರೆ. ಸಂತೋಷ್ ಜಿ ಅವರು ಲಿಂಗಾಯತರು ಮತ ಬೇಡ ಅಂತಾರೆ, ಯತ್ನಾಳವರು ಮುಸ್ಲಿಮರು ಮತ ಬೇಡ ಅಂತಾರೆ. ಯಾರು ನೀವು? ಯಾರು ಮತ ಬೇಕಾಗಿತ್ತು? ಯಾರು ಮತ ಹಾಕಬಾರ್ದು ಹಾಕಬೇಕಂತ ತೀರ್ಮಾನ ಮಾಡ್ತಕ್ಕಂಥದ್ದು ಯಾರು? ಇಲ್ಲಿ ಪ್ರಜಾಪ್ರಭುತ್ವನ ಫ್ಯಾಸಿಸಮ ನಡೀತಾ ಇರೋದನ್ನ ಪ್ರಶ್ನೆ. ಹಂಗಾಗಿ ಇವತ್ತು ಸಂವಿಧಾನ ನಡುವಿನ ಬಹುದೊಡ್ಡ ಯುದ್ಧ ಸ್ಟಾರ್ಟ್ ಆಗಿದೆ. ಬದಲಾವಣೆ ಮಾಡೋಂಗಿಲ್ಲ ಅಂತಲೇ ಬದಲಾವಣೆ ಮಾಡಿರ್ತಕ್ಕಂಥ ಹಲವಾರು ಉದಾಹರಣೆಗಳಿವೆ. ಹಂಗಾಗಿ ಇವತ್ತು RSS ಪಕ್ಕ BJPನ ಪ್ರಮೋಟ್ ಮಾಡ್ತಾ ಇದೆ ಸಂವಿಧಾನವನ್ನು ಬದಲು ಮಾಡಲಾರ್ದೇ. ಅದಕ್ಕೆ ಬೇಕಾಗಿರ್ತಕ್ಕಂಥ ಮೆಜಾರಿಟಿಯನ್ನು ಕಲಿಸ್ಕೊಳ್ತಕ್ಕಂಥ ಏಕೈಕ ಅಜೆಂಡಾದಿಂದ ನೀವು ಕೆಲಸ ಮಾಡಿ ಅನ್ನೋ ಪ್ರಚೋದನಕಾರಿ ಅಜೆಂಡವನ್ನು ಮುಂದಿಟ್ಟಿರೋದ್ರಿಂದ ಇವತ್ತು ಇಡೀ ಶೋಷಿತ ಸಮುದಾಯಗಳು ಈ ಸಂವಿಧಾನವನ್ನು ಉಳಿಸ್ಕೊಳ್ಳಿಕ್ಕೆ ಬಹುದೊಡ್ಡ
ಕರ್ತವ್ಯನ ನಿಭಾಯಿಸ್ತಕ್ಕಂಥ ಅಗತ್ಯ ಇದೆ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ವಿಶೇಷವಾಗಿ ಪರಿಶಿಷ್ಟ ಜಾತಿಗಳು ಕಳೆದ 30 ವರ್ಷಗಳಿಂದ ಒಳಮೀಸಲಾತಿ ಜಾರಿಗಾಗಿ ಮಾಡಿರ್ತಕ್ಕಂಥ ಹೋರಾಟಕ್ಕೆ ಏಕಾಏಕಿ RSS ಎಂಟ್ರಿಯಾಗಿ 30 ವರ್ಷಗಳ ಹೋರಾಟವನ್ನು ಇಲ್ಲ ಸುಪ್ರೀಂ ಕೋರ್ಟಲ್ಲಿ ನಾನೇ ಮಾಡಿಸ್ತೀನಿ, ಜನವರಿ 17ಕ್ಕೆ ಜಡ್ಜ್ಮೆಂಟ್ ಇದೆ ಅಂತೆಲ್ಲ ಭಾಷಣ ಮಾಡಿ ತಮ್ಮಷ್ಟು ತಾವೇ ಇಡೀ ಕರ್ನಾಟಕದ ಸುಮಾರು 10 ಜಿಲ್ಲೆಗಳಲ್ಲಿ ವಿಜಯೋತ್ಸವವನ್ನು ಮಾಡಿದರು ಪಕ್ಷದಿಂದ. ಅದರಲ್ಲಿ ಹೇಳ್ತಾರೆ, ಅವರು ಪ್ರಣಾಳಿಕೆ ತಂದಿದ್ದಾರೆ RSS-ನವರು, ಒಳಮೀಸಲಾತಿ ಅಂತ್ಯೋದಯದತ್ತ ದಿಟ್ಟ ಹೆಜ್ಜೆ ಅಂತ. ಜನಸಂಘದ RSS-ನ ಸಂಸ್ಥಾಪಕರಾಗಿರ್ತಕ್ಕಂಥ ದೀನ್ ದಯಾಳ್ ಉಪಾಧ್ಯಾಯವರ ಪರಿಕಲ್ಪನೆ ಅಂತೆ ಒಳಮೀಸಲಾತಿ ಅಂದರೆ 30 ವರ್ಷದ ಹೋರಾಟ ಅಂದರೆ RSS-ಸು ಪ್ರಜ್ಞಾಪ್ರವಾಗಿ ಒಂದು ಇಶ್ಯೂ ಟೇಕಪ್ ಆಗಿ ಅದು ಬಗೆಹರ್ತಕ್ಕಂಥ ಸಂದರ್ಭದಲ್ಲಿ ಕಬ್ಜೆ ಮಾಡ್ತಕ್ಕಂಥ ಕನ್ಫ್ಯೂಸ್ ಮಾಡ್ತಕ್ಕಂಥ ಬಹುದೊಡ್ಡ ಕುತಂತ್ರ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆ ಜನವರಿ 17 ಜಡ್ಜ್ಮೆಂಟ್ ಆಗಲಿಲ್ಲ? ಒಬ್ಬ ನ್ಯಾಯಾಧೀಶರಿಗೆ ಇವರೇ ಅಪಾಯಿಂಟ್ಮೆಂಟ್ ಮಾಡಿ ಇವರೇ ಜಡ್ಜ್ಮೆಂಟಿಗೆ ಬರಬೇಕಂತ ಹೇಳ್ತಾರ? ಅಂದರೆ ಸಂವಿಧಾನಕ್ಕೇನು ಬೆಲೆನೇ ಇಲ್ವಾ? ಕಾನೂನಿಗೇನು ಬೆಲೆನೇ ಇಲ್ವಾ? ಅಂದರೆ ಪೂರ್ವಾಗ್ರಹಗಳನ್ನು ಬಿತ್ತೋದ್ರ ಮೂಲಕ ಇಡೀ ಸಮಾಜವನ್ನು ಛಿದ್ರಗೊಳಿಸಿ ಅದನ್ನು ಐಜಾಕ್ ಮಾಡ್ತಕ್ಕಂಥ ಕುತಂತ್ರ RSS-ದು ಅನ್ನೋದನ್ನು ಇವತ್ತು ನಮ್ಮ ಸಮುದಾಯ ಅರ್ಥ ಮಾಡಿಕೊಂಡಿದೆ. ಅದಕ್ಕೋಸ್ಕರ ನೇರವಾಗಿ ಇವತ್ತು ಸಂವಿಧಾನ ಉಳಿವಿಗಾಗಿ ಇಡೀ ಶೋಷಿತ ಸಮುದಾಯಗಳು ಕಾಂಗ್ರೆಸ್ಸನ್ನು ಬೆಂಬಲಿಸ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ. ಮತ್ತೊಂದು ಪಕ್ಷನೇ ಇಲ್ಲ, ಪರ್ಯಾಯನೇ ಇಲ್ಲ ಸಂವಿಧಾನ ಉಳಿಸೋಕ್ಕೆ, ಮತ್ತೊಂದು ಪಕ್ಷ ಇದ್ರೆ ಅದಕ್ಕೆ ಮಾಡ್ಬೋದಾಗಿತ್ತು ಅನ್ನೋದು ನನಗೆ ಅನಿಸ್ತದೆ. ಹಂಗಾಗಿ ನಮ್ಮಂಥ 30 ವರ್ಷಗಳ ಚಳವಳಿಯಲ್ಲಿ ಯಾವುದೇ ಪಕ್ಷವನ್ನು ಪ್ರತಿನಿಧಿಸಲಾರ್ದೇ ನಮ್ಮ ಪಾಡಿಗೆ ನಾವು ಸ್ವತಂತ್ರವಾಗಿ ಹೋರಾಟವನ್ನು ಮಾಡಿರ್ತಕ್ಕಂಥ ಜನಗಳು ಕೂಡ ಅನಿವಾರ್ಯವಾಗಿ ಇವತ್ತು ಸಂವಿಧಾನ ಉಳಿಸೋಕ್ಕೋಸ್ಕರ ಕಾಂಗ್ರೆಸ್ ಪಕ್ಷವನ್ನು ನಾವು ಒಪ್ಪಿಕೊಂಡಿದ್ದೀವಿ, ಒಪ್ಪಿಕೊಂಡಿದ್ದೀವಿ, ಅದರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನ ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥ ಜನರಲ್ ಕ್ಷೇತ್ರ ಆಗಿರೋದ್ರಿಂದ ನಿರ್ಣಾಯಕವಾಗಿರ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಜವಾಬ್ದಾರಿಸೋದಕ್ಕೋಸ್ಕರ ಸರಳ ಸಜ್ಜನಿಕೆಯ ಬಹುತ್ವ ವಿಚಾರಗಳಿಗೆ ಅತ್ಯಂತ ಬೆಲೆ ಕೊಡ್ತಕ್ಕಂಥ ಸತೀಶ್ ಜಾರಕಿಹೊಳಿಯವರ ಸುಪುತ್ರಿ ಪ್ರಿಯಾಂಕಳನ್ನು ಗೆಲ್ಲಿಸಲಿಕ್ಕೆ ಬೇಷರತ್ತಾಗಿ ಕೆಲಸ ಮಾಡಬೇಕು. ಇದು ಕೇವಲ ಸಂವಿಧಾನದ ಗೆಲುವು, ಇದು ಪಕ್ಷದ ನಡುವಿನ ಹೋರಾಟ ಅಲ್ಲ, ವ್ಯಕ್ತಿಗಳ ನಡುವಿನ ಹೋರಾಟ ಅಲ್ಲ ಅನ್ನೋದು ಹೇಳ್ತಕ್ಕಂಥ ಒಂದು ಅಭಿಯಾನವನ್ನು ಕಳೆದ 15 ದಿನಗಳಿಂದ ನಾವು ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇವತ್ತು ನಿನ್ನೆ ನಿಪ್ಪಾಣಿ ಮತ್ತು ಚಿಕ್ಕೋಡಿಗಳಲ್ಲಿ ಸಭೆಗಳಾಗಿದೆ, ಇವತ್ತು ರಾಯಭಾಗದಲ್ಲಿ ಸಭೆ ಇದೆ. ಇಡೀ ರಾಜ್ಯದಾದ್ಯಂತ ನಮ್ಮ ಸಂವಿಧಾನ ಉಳಿಸಿ ಅಭಿವೃದ್ಧಿ ಅಭಿಯಾನವನ್ನು ನಾವು ಆರಂಭಿಸಿದ್ದೀವಿ. ಮನ್ ಕಿ ಬಾತು ಪೂಜ್ ರಾಹೂ ಮೈ ತೇರಿ, ಮನ್ ಕಿ ಬಾತು ಪೂಜ್ ರಾಹೂ ತೇರಿ, ಮನ್ ಕಿ ಬಾತು ಪೂಜ್ ರಾಹೂ ಮೈ ಮೇರಿ ದಿಲ್ ಕಿ ಬಾತು ಪೂಜ್ ರಾಹೂ ಮೈ. ಮೋದಿ ಸಾಹೇಬ್ರೇ ನಮ್ಮ ಪ್ರಶ್ನೆಗೆ ಜವಾಬು ಹೇಳಿ, ಜನ್ಧನ್ ಖಾತೆ ಎಂದು ಜನರಿಗೆಲ್ಲವೂ ಚಿಡಿಸಿದೆ, ಕಪ್ಪು ಹಣ ಕಾಳಧನ ಎತ್ತ ಹೋಯ್ತು ಹೇಳೋ ಅಣ್ಣ, 15 ಲಕ್ಷ ಹಣ ಏನಾಯ್ತು ಎತ್ತ ಹೋಯ್ತು. ಮೋದಿ ಸಾಹೇಬ್ರೇ ನಮ್ಮ ಪ್ರಶ್ನೆಗೆ ಜವಾಬು ಹೇಳಿ, 10 ವರ್ಷ ನೋಡಿದ್ದಾಯ್ತು ವ್ಯರ್ಥವಾಯ್ತು ನನ್ನ ಓಟು, ನಮ್ಮಪ್ಪ ನಾಣೆ ನಂಬೋದಿಲ್ಲ ಮತ್ತೆ ಮೋಸ ಹೋಗೋದಿಲ್ಲ, ಓಟು ನಮ್ದು ಲೂಟಿ ನಿಮ್ದು ನಡೆಯೋದಿಲ್ಲ ನಡೆಯೋದಿಲ್ಲ. ಮೋದಿ ಸಾಹೇಬ್ರೇ ನಮ್ಮ ಪ್ರಶ್ನೆಗೆ ಜವಾಬೇ ಇಲ್ಲ. ಇದು ನಮ್ಮ ಸವಾಲು, ಇದು ಇಡೀ ಎಲ್ಲ ಸಮುದಾಯಗಳ ಸವಾಲು. ಯಾವ ರೇಟ್ ಹೆಚ್ಚು ಮಾಡಿದ್ರಿ, ಯಾವ ರೇಟ್ ಕಡಿಮೆ ಮಾಡಿದ್ರಿ, ಯಾವ ಜನಕ್ಕೆ ನೀವು ಆಸೆಗಳು ಕೊಡ್ತೀರಿ, ಮತ್ತೆ ಯಾವ ಭಾರತನ ಕಟ್ಟಕ್ಕೆ ಹೋಗಿದ್ರಿ? ಮೋದಿ ಅವರು ಹೇಳ್ತಾರೆ ಟ್ರಯಲ್ ಸ್ಟಾರ್ಟ್ ಆಗಿದೆ ಈಗ ಅಂತ. ಯಾವ ಟ್ರಯಲ್? ಇದು 10 ವರ್ಷ ಸಾಕಾಗಲಿಲ್ವಾ ಕಪ್ಪು ಹಣ ತರಲಿಕ್ಕೆ? 5 ವರ್ಷ ಸಾಕಾಗಿಲ್ಲ ಅಂತ ಮತ್ತೊಂದು 5 ವರ್ಷ ಕೊಟ್ಟವಲ್ಲ, ಅದಕ್ಕೋಸ್ಕರ 10 ವರ್ಷ ಸಾಕು ನಿಮ್ಮ ಆಡಳಿತಕ್ಕೆ. ಮತ್ತೊಂದು ಸಾರಿ ನಿಜವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಪರಿಪಾಲಿಸ್ತಕ್ಕಂಥ ಪ್ರಜಾನಾಯಕರು, ಪ್ರಜಾಪ್ರಭುತ್ವದ ಅಧಿನೇತರು ಬರ್ತಕ್ಕಂಥ ಅಗತ್ಯ ಇದೆ. ಅದು ಅವರ ಆಯ್ಕೆಗೋಸ್ಕರ ನಾವೆಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡೋಣ ಅನ್ನೋದು ನನ್ನ. ಸರ್, ಸಂವಿಧಾನ ಒಂದೇ ಅಲ್ಲ, ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಈಡೇರಿಲ್ಲ ಅಂತ ನಾನು ಹೇಳಿದೆ. ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳು ಕಪ್ಪು ಹಣ. ಏನು ಡೆವಲಪ್ಮೆಂಟ್ ಆಗಿದೆ? ರಸ್ತೆಗಳು ಡೆವಲಪ್ಮೆಂಟ್ ಆಗದ, ದೇವಸ್ಥಾನಗಳು ಡೆವಲಪ್ಮೆಂಟ್ ಮಾಡೋದ, ಅದ್ರ ಜೊತೆಗೇ ಸಮುದಾಯದ ಡೆವಲಪ್ಮೆಂಟ್ ಆಗು, ಶಾಲಾ ಡೆವಲಪ್ಮೆಂಟ್ ಆಗು, ಆಸ್ಪತ್ರೆಗಳು ಡೆವಲಪ್ಮೆಂಟ್ ಆಗು, ಜನಸಾಮಾನ್ಯದ GDP ಏನಾಗಿದೆ ಈ ದೇಶದಲ್ಲಿ? ಕಳೆದ 10 ವರ್ಷದಿಂದ ಇರ್ತಕ್ಕಂಥ ಸಾಲ ಎಷ್ಟು ಭಾರತೀಯರದು? ಇವತ್ತೆಷ್ಟು 3 ಪಟ್ಟು ಹೆಚ್ಚಾಗಿದೆ ಸಾಲ. ಮತ್ತು ಇವೆಲ್ಲ ಅಭಿವೃದ್ಧಿಗಳಂತ ನಾನು ಯಾಕೆ ಬಯಸಲಿ? ಕೇವಲ ಸಂವಿಧಾನದಲ್ಲೇ ಎಲ್ಲ ಅಂಶಗಳು ಅಡಕಿದೆಯಲ್ಲ. ನಾವು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿನೇ ಪ್ರಮಾಣ ವಚನ ಸ್ವೀಕರಿಸಿರೋದು. ನೀವು ತಂದಿರ್ತಕ್ಕಂಥ ಕಾನೂನುಗಳು ಇಜಾಬ್ ಆಗಿರೋದು, ಮತ್ತೊಂದಾಗಿರೋದು, ನೀವು ಇಂಥ ಬಟ್ಟೆನೇ ಧರಿಸ್ಬೇಕು, ಇಂಥ ಆಹಾರನೇ ಉಣಬೇಕು, ಏನು ಇದು? ಯಾವ 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 ಪರಿಪಾಲನೆ ಇದು? ಪ್ರಜಾಪ್ರಭುತ್ವನ ಫ್ಯಾಸಿಸಮ ಇದು, ಸರ್ವಾಧಿಕಾರನ ಒಂದು ಅಂಶ ಅಲ್ಲ. 10 ವರ್ಷ ನಿಮಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕೊಟ್ಟಿದ್ದೀವಿ, ಬಹುಮತ ಕೊಟ್ಟು 28 ಸಂಸದರಲ್ಲಿ 26 ಜನ ನೀವು
ಮತ್ತು 26 ಜನ ಮಾತಾಡೋಕ್ಕೆ ಅವಕಾಶ ಇಲ್ಲ. ಹೊಗೆ ಬಾಂಬ್ ಹಾಕಿದ್ದಾರೆ, ಅವ್ರಿಗೆ ಯಾರು ಪಾಸ್ ಕೊಟ್ಟರು ಅಂತ ಕೇಳಿದ್ರೆ ಅವ್ರು ಹೊರಗಡೆ ಹಾಕ್ತಾರೆ. ಎಷ್ಟು ಜನ ನಾನು ಸಸ್ಪೆಂಡ್ ಮಾಡಿರೋದು ಲೋಕಸಭೆಯಿಂದ? ಅದು ಪ್ರಜಾನಿಧಿ ಗೌರವನೇ ಇಲ್ವಾ? ಇದು ಸಂವಿಧಾನ ಅಂತೀರಾ? ಯಾವ ಸರ್ವಾಧಿಕಾರದಲ್ಲಿ ನಾವು ಜೀವಿಸ್ತಾ ಇದ್ದೀವಿ? ಕನಿಷ್ಠ ಪ್ರಶ್ನೆ ಕೇಳಬಾರ್ದು ಒಬ್ಬ ಪ್ರತಿನಿಧಿ, ಚುನಾಯಿತ ಪ್ರತಿನಿಧಿ ಅಲ್ವಾ? 60-70 ಜನ ಹೊರಗಡೆ ಆಗ್ತಾರೆ, ಇವ್ರಿಗೆ 2/3 ಮೆಜಾರಿಟಿ ಬೇಕಾಗಿಲ್ಲ, ಎಲ್ಲ ಕಾನೂನುಗಳು ತೊಗೊತಾರೆ, CAN ಲಾಸ್ಟ್ ಮಿನಿಸ್ಟರ್ ತೊಗೊತಾರೆ, ಅದೇ ಥರ ಒಳ ಮೀಸಲಾಯಿತು ನಾವೇ ಮಾಡ್ತೀವಿ ಅಂತ ಹೈದರಾಬಾದಲ್ಲಿ ತೆಲಂಗಾಣದಲ್ಲಿ ಮೋದಿ ಅವರು 10 ಲಕ್ಷ ಜನರ ಮುಂದೆ ನಮ್ಮ ಸಮುದಾಯಕ್ಕೆ ಭರವಸೆ ಕೊಟ್ಟಿದ್ರಲ್ಲ, ಯಾಕೆ ಮಾಡಲಿಲ್ಲ? ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿದ್ರು. ಪರಮಾಧಿಕಾರ ಇರೋದು ಪಾರ್ಲಿಮೆಂಟ್ಗೆ, 341(3) ಪ್ರಕಾರ ಅಮೆಂಡ್ಮೆಂಟ್ ಆಗಬೇಕು. ನೀವು ಕೋರ್ಟ್ ದಾರಿ ತೋರಿಸ್ತೀರಿ, ಕೋರ್ಟ್ಗೆ ಹೋಗಿದ್ದು ನಾವು ನೀವಲ್ಲ. ಈ ಸಂದರ್ಭದಲ್ಲಿ KPCC ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ಏಳುಕೋಟಪ್ಪ ಪಾಟೀಲ, ತೋಳಿ ಭರಮಣ್ಣ ಉಪಸ್ಥಿತರಿದ್ದರು.